ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ವ್ಲಾಗಲ್ಲಿ ಇದು ಅಂದರೆ ಬೇರೆ ವಿಡಿಯೋ ಮಾಡಿದ್ದಲ್ಲ, ನಾನು ಬೇರೆ ವ್ಲಾಗಲ್ಲಿ ಮಾಡಿದಾಗ ಸೀರೆ ಉಟ್ಟಿದ್ದೆ, ಅದೇ ಸೀರೆಯಲ್ಲಿ ಇದು ಇನ್ನೊಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ, ಒಂದೇ ದಿನ ಮಾಡಿರುವಂಥದ್ದು. ಇದು ನಮ್ಮ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸೈಡ್. ಆಯಿತಾ, ಇದು ನೀರಿಗೆ ಹಾಕಿದ ಮಾವಿನಕಾಯಿ ಅಂತಾರೆ. ಈ ಮಾವಿನಕಾಯಿನ ನೀರಿಗೆ ಹಾಕಿ ಉಪ್ಪು ನೀರಿಗೆ ಹಾಕಿಬಿಟ್ಟು ಬಾಣಿ ಅಂತಾರೆ, ದೊಡ್ಡ ದೊಡ್ಡ ಪಾತ್ರೆ, ಮಣ್ಣಿನ ಪಾತ್ರೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾರೆ. ಮಳೆಗಾಲದಲ್ಲಿ ಇದರದ ಚಟ್ನಿ ಸಾಂಬಾರು ಮಾಡ್ತಾರೆ. ಇವಾಗ ನಾನು ಮಾಡ್ತಾ ಇರೋದು ಚಟ್ನಿ, ಅದನ್ನ ಯಾಗ ಅಂತ ತೋರಿಸ್ತೀನಿ. ಇದನ್ನ ಏನು ಮಾಡಬೇಕು, ಹೆಚ್ಚಿಟ್ಕೊಂಡು ನೀರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಬಿಟ್ಟು ಸ್ವಲ್ಪ ವಾಸನೆ ಥರ ಇರುತ್ತೆ ಅದು ಸ್ಮೆಲ್, ಅದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಕೊಯ್ದು ಆಮೇಲೆ ಚೆನ್ನಾಗಿ ಕೈಯಲ್ಲಿ ಹಿಂಡಿ ಆಮೇಲೆ ನನಗೇನು ಹಾಕ್ತಾ ಇದ್ದೀನಿ ನೋಡಿ, ಐಟಮ್ಗಳೆಲ್ಲ ಮೆಣಸಿನಕಾಯಿ ಸ್ವಲ್ಪ ಅಂತ ಮೆಣಸಿನಕಾಯಿ ಅಂದರೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ ಸ್ವಲ್ಪ, ಆಮೇಲೆ ಸ್ವಲ್ಪ ಮೆಣಸಿನಕಾಳು, ಸ್ವಲ್ಪ ಧನಿಯಾ ಕಾಳು ಇಷ್ಟು ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಇದು ರುಬ್ಬಿ ಸಣ್ಣ ಆದಮೇಲೆ ಮಾವಿನಕಾಯಿ ಹಿಂಡಿ ಚೆನ್ನಾಗಿ ಹಿಂಡಿಬಿಟ್ಟು ರುಬ್ಬುವಾಗ ಅದ್ರ ಸ್ವಲ್ಪ ರುಬ್ಬಿ ಆದಮೇಲೆ ಇದನ್ನು ಹಾಕ್ಕೊಂಡು ರುಬ್ಬಿ ಗಟ್ಟಿ ಚಟ್ನಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಮಾತ್ರ, ಬಿಸಿ ಬಿಸಿ ಗಂಜಿ ಊಟಕ್ಕೆ, ಅನ್ನಕ್ಕೆ, ಮಜ್ಜಿಗೆ ಅನ್ನ, ಮೊಸರನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡಿ ಆದಮೇಲೆ ನಾನು ಚಟ್ನಿ ತೋರಿಸ್ತೀನಿ. ಚಟ್ನಿ ರೆಡಿ ಆಗ್ತಾ ಇದೆ ನೋಡಿ, ಆಗಿದೆ. ಇದು ನಾನು ಯಾಕೆ ಗ್ರೈಂಡರಿಗೆ ಹಾಕಿದೆ ಅಂದರೆ ಮಿಕ್ಸಿ ಇದು ಹಾಳಾಗಿದೆ, ರಿಪೇರಿ ಕೊಡಲಿಲ್ಲ, ಹಾಗಾಗಿ ಗ್ರೈಂಡರಲ್ಲೇ ರುಬ್ಬಿಟ್ಟು ಹಾಕಿದೆ ನಾನು. ತುಂಬ ಚೆನ್ನಾಗಿರುತ್ತೆ ಇದು. ಈ ಚಟ್ನಿ ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಈ ಥರ ಚಟ್ನಿ ಮಾಡಿಕೊಂಡಾಗ ಊಟ ಬಿಸಿ ಬಿಸಿ ಗಂಜಿ ಅನ್ನ, ಬಿಸಿ ಬಿಸಿ ಅನ್ನದ ಜೊತೆ ಇದೆಲ್ಲ ಊಟ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದರ ಮಜಾನೇ ಬೇರೆ ಇಂಥ ಚಟ್ನಿಗಳ ಜೊತೆ. ಇದು ನಮ್ಮ ಹಳ್ಳಿಯಲ್ಲಿ ಮಳೆಗಾಲದಲ್ಲಿ ಹೋಗಿ ತರಕಾರಿ ದೂರ ಹೋಗಿ ಎಲ್ಲ ತರಕಾರಿ ತೊಗೊಂಡ್ಬರೋಕ್ಕಾಗಲ್ಲ, ಮತ್ತು ದುಡ್ಡು ಖರ್ಚು ಮಾಡಬೇಕಾಗುತ್ತೆ ತರಕಾರಿಗಳಿಗೆ ಹಾಕಬೇಕಾಗುತ್ತೆ. ಇದಾದರೆ ಈ ಥರ ಸ್ಟಾಕಲ್ಲಿ ಇಟ್ಕೊಂಡಾಗ ಮಳೆ ಬಂದಾಗೆಲ್ಲ ಸಡನ್ನಾಗಿ ತರಕಾರಿ ತರೋಕ್ಕಾಗಲ್ಲ, ಹೊರಗಡೆಯಿಂದ ಅಂಗಡಿಗೆ ಹೋಗಿ ಅಂತ ಅಂದಾಗೆಲ್ಲ ದೂರ ದೂರ ಇರುತ್ತೆ, 2 ಮೈಲು 3 ಮೈಲು ಈ ಥರ ಎಲ್ಲ ಇರುತ್ತೆ, 1 ಮೈಲು ಆ ಥರ ಅಂಗಡಿಗೆ ಹೋಗ್ಬೇಕಂದ್ರೆ. ಅಂಥ ಟೈಮಲ್ಲಿ ಈ ಥರ ಎಲ್ಲ ಸ್ಟಾಕ್ ಇದ್ದಾಗ ಹಲಸಿನಹಣ್ಣಿನ ಸೋಳೆ ಮತ್ತು ಇದು ಹಪ್ಪಳ ಇಂಥದ್ದೆಲ್ಲ ಮಾಡಿಕೊಂಡು ಮಳೆಗಾಲದಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಈ ಥರ ಚಟ್ನಿ ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು. ಇದು ಕರಾವಳಿ ಕಡೆಯ ಒಂದು ಚಟ್ನಿ ತಗಿತೀನಿ ನಾನು ಇವಾಗ. ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ರುಬ್ಕೊಳ್ಳಿ, ಗ್ರೈಂಡರಲ್ಲಿ ಸ್ವಲ್ಪ ಮಿಕ್ಸಲ್ಲಿ ತಿರುಗುತ್ತೆ, ಗ್ರೈಂಡರಲ್ಲಿ ಮಾವಿನಕಾಯಿ ಹೋಳು ನಾನು ಹಾಕ್ತೀನಲ್ಲ ಸ್ವಲ್ಪ ಸ್ಟ್ರಕ್ ಆಗುತ್ತೆ, ಆವಾಗ ನಾನು ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಕಲ್ಲನ್ನು ಹೀಗೆ ಚಿಸ್ಕೊಂಡಿದ್ದೆ ಹೀಗೆ ಮಾಡಿ, ಹಾಗಾಗಿ ಸ್ವಲ್ಪ ನೀರಾಯಿತು. ನೀರಂದರೆ ಅತಿ ನೀರಾಗಿಲ್ಲ, ನಿಮ್ಗೆ ಇನ್ನೂ ಗಟ್ಟಿ ಬೇಕಂದರೆ ಮಿಕ್ಸಲ್ಲಿ ಗಟ್ಟಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅಂದರೆ ಚಟ್ನಿ, ಒಂದು ಬಟ್ಟೆ ಊಟ ಮಾಡ್ಬೋದು. ಆಯಿತಾ ನೋಡಿ, ಬಿಸಿ ಗಂಜಿ ಈ ಥರ ಇರುತ್ತೆ ನೋಡಿ, ಇಷ್ಟು ನೀರಿರುತ್ತೆ. ಈ ಗಂಜಿ ಜೊತೆ ಈ ಸಾಗುವಳಿ ಮಾಡ್ಕೊಂಡು ಬರ್ತಾರಲ್ಲ ಕೃಷಿ, ನಟ್ಟಿ ಮತ್ತು ಹೂಡಿ ಎಲ್ಲ ಮಾಡಿಕೊಂಡು ಪಾಪ ರೈತರು ಬರ್ತಾರೆ ಮನೆಗೆ, ಈ ಥರ ಬಿಸಿ ಬಿಸಿ ಗಂಜಿ ಜೊತೆ ಊಟ ಮಾಡಿದ್ರೆ ಈ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಪಾಪ 2 ಗಂಟೆ 1.5 ಗಂಟೆ ಆಗುತ್ತೆ ನಟ್ಟಿ ಮತ್ತು ಹೂಡ್ಕೊಂಡು ರೈತರು ಹೂಡಿಬಿಟ್ಟು ಗದ್ದೆನ, ಆಮೇಲೆ ಹೆಣ್ಮಕ್ಕಳು ನಟ್ಟಿ ನೆಟ್ಕೊಂಡು ಅಥವಾ ಹಗೆ ಒಯ್ಯೋದು ಅಂತ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬರುವಷ್ಟೊತ್ತಿಗೆ ಈ ಥರ ಊಟ ಇದ್ದರೆ ಅವರಿಗೆ ಒಂಥರ ಮೃಷ್ಟಾನ ಭೋಜನ ಇದ್ದಂಗೆ ಇರುತ್ತೆ. ಇದು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಕಲಿಸ್ಕೊಂಡು ಊಟ, ನನಗೆ ಇಷ್ಟ ಆಗುತ್ತೆ ಅನ್ನದ ಜೊತೆ ಗಂಜಿಗಿಂತ. ಕೆಲವ್ರಿಗೆ ಗಂಜಿ ತುಂಬ ಇಷ್ಟ ಆದವರು ಗಂಜಿಗೆ ಇಷ್ಟಪಡ್ತಾರೆ ಚಟ್ನಿನ. ನೋಡಿ, ಬಿಸಿ ಗಂಜಿ ಜೊತೆ ಚಟ್ನಿ ಮತ್ತು ಮೆಣಸಿನ್ಕಾಯಿ ಬಾಳ್ಕ ಅಂತ ಹೇಳ್ತಾರೆ ಕೆಲವ್ರು ಅನ್ಸುತ್ತೆ ಬೇರೆ ಕಡೆ, ನಮ್ಮ ಕಡೆ ಮೆಣಸಿನ ಕೊಡ ಸಂಡಿಗೆ ಅಂತ ಹೇಳೋದ ಈ ಥರ. ಈಗ ಊಟ ಮಾಡಿದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ಖುಷಿಯಾಗುತ್ತೆ. ಹಸಿವೆ ಆದಾಗ
ಈ ಥರ ಊಟ ಇದೆಯಲ್ಲ ಇದು ತುಂಬ ಖುಷಿಯಾಗುತ್ತೆ. ಇದು ನಮ್ಮ ಕಡೆ ಬಾಯ್ಲ್ಡ್ ರೈಸ್ ಇದೆ, ಕುಚ್ಚಲಕ್ಕಿ, ಕೊಚ್ಚಕ್ಕಿ ಅಂತೀವಿ ನಾವು, ಕುಚ್ಚಲಕ್ಕಿ ಅಂತ ಹೇಳ್ತಾರೆ ಅಂಗಡಿಯಲ್ಲಿ ಕೇಳ್ಬೇಕಾದ್ರೆ. ಅದು ನಮ್ಮೂರಿನವ್ರು ಅಂತಲ್ಲ, ಬೇರೆ ಕಡೆ ಹೊರಗಡೆ ಇರ್ಬೇಕಾದ್ರೆ ಕುಚ್ಚಲಕ್ಕಿ ಅಂತ ಕೇಳ್ಬೋದು. ಈಗ ಬೆಂಗಳೂರು ಆ ಕಡೆ ಎಲ್ಲರೂ ಇದ್ದರೆ ಕುಚ್ಚಲಕ್ಕಿ ಅಂತಲೂ ಹೇಳ್ಬೋದು, ನಾವು ಕೊಚ್ಚಕ್ಕಿ ಅಂತ ಹೇಳ್ತೀವಿ. ಇನ್ನು ಊಟ ಹೋಟ್ಲಿಗೆ ಇಟ್ಲಿಗೆ ಹೋದರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತೀವಿ. ಹಾಗೆ ಊಟ ಮಾಡುವ, ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿದ್ದೀನಿ ನಾನು, ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದೆ. ಊಟ ಮಾಡ್ತೀನಿ. ಬಿಸಿ ಬಿಸಿ ಇದೆ. ನಿಜವಾಗ್ಲೂ ಚೆನ್ನಾಗಿದೆ. ಅಂದ್ರೆ ಹಸಿದವರಿಗೆ ಅಂತ ಅಂತಾರಲ್ಲ, ಉಪ್ಪು ಇದ್ರೂ ಅನ್ನದ ಜೊತೆ ಇಷ್ಟ ಆಗುತ್ತೆ ಆ ಥರ. ಅಂದರೆ ಆ ಚಟ್ನಿ ಅಷ್ಟು ಚೆನ್ನಾಗಿದೆ ಮಾತ್ರ ಇಷ್ಟ ಆದವರಿಗೆ. ಈಗ ನನಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಬೇಕಂತೇನಿಲ್ಲ. ಆದರೆ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ನನಗೆ ಅದು ಇಷ್ಟ ಆಯಿತು. ಒಂದು ಬಟ್ಲು ಊಟ ಮಾಡ್ಬೋದು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ.